ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನೀಟ್ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನ ನಮಗೆ ನೀಟ್ ಅಪ್ಡೇಟ್ ಕೊಡ್ತಾ ಇದ್ದೀವಿ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ. ಈಗ ಇದು ಪ್ರೂವ್ ಆಗಿದೆ ಏನಂದ್ರೆ, ಹೆಚ್ಚಿನ ಸಾಧಕರು ಯಾರು ಒಳ್ಳೊಳ್ಳೆ ಸ್ಕೋರ್ ಮಾಡಿದಾರೆ ಅವರು ಟ್ಯೂಷನ್ ಸೆಂಟರ್ ಅಂತ ಹೇಳಿ ಗೊತ್ತಾಗಿದೆ. ಇಲ್ಲಿ 2321 ಅಭ್ಯರ್ಥಿಗಳ ಪೈಕಿ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಟ್ಯೂಷನ್ ಸೆಂಟರ್ ಅಲ್ಲೇ ಆಗಿರೋರು ಅಂತ ಹೇಳಿ ಮಾಹಿತಿ ಬಂದಿದೆ. 700 ಹೆಚ್ಚು ಅಂಕ ಪಡೆದವರು, ಹೆಚ್ಚು ಜನ ಟ್ಯೂಷನ್ ಸೆಂಟರ್ಗೆ ಸೇರ್ಕೊಂಡಿದ್ದಾರೆ. ಬಹುತೇಕರು ಸಾಂಪ್ರದಾಯಿಕ ಅಲ್ಲದ ಟ್ಯೂಷನ್ ದರಗಳಿಗೆ ಸೇರಿದವರು ಅಂತ ಹೇಳಿ ಮೂಲ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟು 23 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. 700 ಹೆಚ್ಚು ಅಂಕಗಳು ಪಡೆದ ಅಭ್ಯರ್ಥಿಗಳು ಅದನ್ನ ವಿವರ ಪಡ್ಕೊಂಡಿದ್ದಾರೆ. ಇಲ್ಲಿ 25 ರಾಜ್ಯಗಳು, ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೇರಿದವರಾಗಿರ್ತಾರೆ. ಒಂದು ಟೆಸ್ಟ್ ಕೂಡ ಮಾಡ್ತಾರೆ, ಯಾವ ರೀತಿ ಏನು ಇಶ್ಯೂಸ್ ಆಗಿದೆ ಎಲ್ಲೆಲ್ಲಿ ಆಗಿರ್ಬೋದು ಅಂತ. ಇಲ್ಲಿ 700 ಅಧಿಕ ಅಂಕಗಳು 700+ ಯಾರು ತಗೊಂಡಿದ್ದಾರೆ, ಅವರು ಯಾರು ಎಲ್ಲಿಗೆ ಸೇರಿದವರು ಅಂತ ಹೇಳಿ ಚರ್ಚೆ ಕೂಡ ಮಾಡ್ತಾರೆ. ಅವರೆಲ್ಲ ಟ್ಯೂಷನ್ ಸೆಂಟರ್ಗೆ ಸೇರಿದವರು ಅಂತ ಹೇಳಿದ್ದಾರೆ. ಸಿಕ್ಕರ್ ಆಗಿರ್ಬೋದು, ಕೋಟ ಆಗಿರ್ಬೋದು, ಕೋಟೆಯಂ ಆಗಿರ್ಬೋದು, ಈ ತರ ಸೇರಿದವರು. ನಂತರ ಉದಾಹರಣೆಗೆ ಲಕ್ನೋದಲ್ಲಿ ಪರೀಕ್ಷೆ ಬರೆದ 35 ಅಭ್ಯರ್ಥಿಗಳು, ಕೋಲ್ಕತ್ತಾದಲ್ಲಿ 27, ಲಾತೂರ್ 25, ನಾಗ್ಪುರ 20, ಫರೀದಾಬಾದ್ 19, ಇಂದೋರ್, ಕಾನ್ಪುರ, ಕೊಲ್ಲಾಪುರ, ಆಗ್ರಾ, ಎಲ್ಲಾ ದಾವಣಗೆರೆ ಎಲ್ಲಾ ಸೇರಿ ಹೆಚ್ಚು ಅಂಕ ಪಡೆದವರು ಕೂಡ ಟ್ಯೂಷನ್ ಸೆಂಟರ್ಗೆ ಸೇರಿದವರು ಅಂತ ಹೇಳ್ತಾ ಇದೆ. ಇದು ಏಕ್ ಸಾಧ್ಯ ಅಂತ ಹೇಳಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ, ಕೆಲವರು ಪರೀಕ್ಷೆಗೆ ಹಾಜರಾಗದೇ ಇರೋದು, ಯಾರೆಲ್ಲ ಪರೀಕ್ಷೆಗೆ ಅಟೆಂಡ್ ಕೂಡ ಮಾಡಿಲ್ಲ ಅವರು ಕೂಡ ಲಿಸ್ಟ್ ಅಲ್ಲಿ ಇರುತ್ತೆ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ಪರ್ಸೆಂಟೇಜ್ ವೈಸ್ ಫಲಿತಾಂಶ ಅದನ್ನು ಕೂಡ ವ್ಯಾಪಕವಾಗಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜ್ ವೈಸ್ ನಮಗೆ ಯಾವ ರೀತಿ ಆಗಿದೆ ಅಂತ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಮೇನ್ ಆಗಿ 1 to 100 ರ್ಯಾಂಕ್ ಪಡೆದ 56 ನಗರಗಳ ಪಟ್ಟಿ ಕೂಡ ಕೇಂದ್ರದವರು ಮಾಡಿದ್ದಾರೆ. ಇಲ್ಲಿ 100 to 1000 ರ್ಯಾಂಕ್ ಪಡೆದ 187 ನಗರಗಳು, ಅದರಲ್ಲಿ 7 ಕೇಂದ್ರಗಳಿದ್ದಾವೆ. 1000 to 10,000 ರ್ಯಾಂಕ್ ಪಡೆದ 431 ನಗರಗಳು, ಅದರಲ್ಲಿ 2,959 ಸೆಂಟರ್ಗಳಿದ್ದಾವೆ. 10 to 50,000 ಪಡೆದ 523 ನಗರಗಳಲ್ಲಿ 4,283 ಕೇಂದ್ರಗಳು. 50,000+ ರ್ಯಾಂಕ್ ಪಡೆದವರಲ್ಲಿ ಅದನ್ನು ಕೂಡ ಎಲ್ಲ ದತ್ತಾಂಶಗಳನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿ 2000 ಎಲ್ಲಿ ರಾಜಸ್ಥಾನದಲ್ಲಿ ಒಂದು ಕಡೆ ಏನಾಗಿದೆ ಅಂದ್ರೆ, 2000 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿರೋದ್ರಲ್ಲಿ 650 ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ. 400 ಹೆಚ್ಚು ವಿದ್ಯಾರ್ಥಿಗಳು 600+ ತಗೊಂಡಿದ್ದಾರೆ. 400+ ವಿದ್ಯಾರ್ಥಿಗಳು 600 ಅಂಕಗಳು, 600+. ಇಲ್ಲಿ 2000+ ವಿದ್ಯಾರ್ಥಿಗಳು 650+ ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರದ ಅಭ್ಯರ್ಥಿಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿ ಇವರು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈಗ ಬೆಳಕಿಗೆ ಬಂದಿದೆ ಯಾವ ರೀತಿ ಅಂತ. ಯಾಕಂದ್ರೆ ಕೇಂದ್ರ ಸರ್ಕಾರ ಡಿಸೈಡ್ ಮಾಡ್ತು, ಕೇಂದ್ರವರು ಪರೀಕ್ಷಾ ಕೇಂದ್ರವರು ನಗರವಾರು ಫಲಿತಾಂಶ ಪ್ರಕಟ ಮಾಡಿ ಅಂತ. ಸರಿ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಅನೌನ್ಸ್ಮೆಂಟ್ ಕೂಡ ಮಾಡ್ತು, ಅದರ ಮೇಲೆ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಇಂದು ವಿಚಾರಣೆ ಇದೆ, ವಿಚಾರಣೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತು ಸಂಜೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ಇಂದಿನ ವಿಚಾರಣೆ ಏನೆಲ್ಲ ಆಯಿತು, ಏನೆಲ್ಲ ಬೆಳವಣಿಗೆ ನಡೀತು ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದೇ ತರ ವಿಡಿಯೋ. ಥ್ಯಾಂಕ್ ಯು.